ನಾನು ಒಬ್ಬ ರೈತನ ಮಗನಾಗಿ ಒಂದನೇ ಉದಾಹರಣೆಗೆ ತಕೊಂಡ್ರೆ 20 ಲಕ್ಷ ಕೋಟಿಯನ್ನು ವ್ಯವಸಾಯಕ್ಕೆ ನಾವು ಬಳಕೆ ಮಾಡಿದ್ದೀವಿ ಮತ್ತು 3.5 ಕೋಟಿ ಜನ ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿರೋದ್ರಿಂದ ನಮ್ಮ ಇನ್ವೆಸ್ಟ್ಮೆಂಟು ಸುಮಾರು 10 ಲಕ್ಷ ಕೋಟಿಗಿಂತ ಅಧಿಕ. ಈ ದೇಶದ ರಾಜಕಾರಣಿಗಳಿಗೆ ಸಾಮಾನ್ಯ ಜ್ಞಾನ ಇಲ್ಲ. ಇವರಿಗೆ ಇರಬೇಕಾದ 2 ಜ್ಞಾನ ಭಾಳ ಮುಖ್ಯವಾದ, ಒಂದು ಕಾಮನ್ ಸೆನ್ಸು, ಇನ್ನೊಂದು ಹ್ಯೂಮನ್ ಸೆನ್ಸ್. ಇವೆರಡು ಸೆನ್ಸ್ ಇಲ್ಲದೆ ಇರೋದ್ರಿಂದ ನಮ್ಮ ದೇಶದ ಕೃಷಿನೂ ಕುಸಿತಾ ಇದೆ, ಆಡಳಿತನೂ ಕುಸಿತಾ ಇದೆ. ಈ ಬರ್ಸ್ಟ್ ಆಗಿರೋ ಟ್ಯೂಬ್ಗೆ ಎಷ್ಟು ಬಿಲ್ಲೋ ಹೊಡೆದ್ರು ಬದಲಾವಣೆ ಆಗ್ತಾ ಇಲ್ಲ. ಉದಾಹರಣೆಗೆ ನಿಮ್ಗೆ ಹೇಳ್ತೀನಿ, 1 ಕೆಜಿ ತಲೆ ಕೂದಲು 5,400 ರೂಪಾಯಿ, 1 ಟನ್ ಕಬ್ಬು 1,800 ರೂಪಾಯಿ. ನನಗನ್ನಿಸ್ತದೆ ಈ ದೇಶದಲ್ಲಿ ಕೂದಲಿಗಿಂತ ಕಬ್ಬನ ರೇಟ್ ಕಡಿಮೆ ಆಯ್ತದೆ ಅಂದರೆ ನಾವು ಸರ್ಕಾರಕ್ಕೆ ಹೇಳಬೇಕಾಯ್ತದೆ, ಕೂದಲು ಗಿಡ ಇದ್ರೆ ಕೊಡಪ್ಪ, ಕಬ್ಬು ನಿಲ್ಲಿಸ್ಬಿಡ್ತೀವಿ, ಕೂದಲು ಗಿಡ ಹಾಕಬೇಕು ಅಂತಕ್ಕಂಥ ತೀರ್ಮಾನಕ್ಕೆ ಬಂದಿದ್ದೀವಿ. ರೈತರಿಗೆ ಅಂತ ಒಂದು ಮಾರ್ಕೆಟ್ ಇರಲ್ಲ. ಆಮೇಲೆ ಯಾವುದೇ ಯೂನಿವರ್ಸಿಟಿಗಳಿಗೂ ಈ ಕೃಷಿ ಸುದ್ದಿನೇ ಇಲ್ಲ. ನಾನು ಮೊನ್ನೆ ಯಾವುದೋ ಒಂದು ಕಾಲೇಜ್ಗೆ ಹೋಗಿದ್ದೆ, ನನ್ನನ್ನು ಕರೆದು ರೈತ ಸಂಘದ ಪರವಾಗಿ ಭಾಷಣ ಮಾಡುವಂಥ, ಯಾರ್ಯಾರಿಗೆ ಊಟಕ್ಕೆ ಬೇಕು ಕೈ ಎತ್ತಿ ಅಂದರೆ ವಿದ್ಯಾವಂತರನ್ನ ಎಲ್ಲರೂ ಎತ್ತಿದ್ರು. ಯಾರು ಹಳ್ಳಿಗೆ ಬರ್ತೀರಿ ಕೈ ಎತ್ತಿ ಅಂದರೆ 3 ಜನ ಎತ್ತಿದ್ರು. ಇದೊಂದು ಆಶ್ಚರ್ಯಕರವಾದ ಸಂಗತಿ ಇದು. ಎಲ್ಲರಿಗೂ ಊಟ ಬೇಕಂತೆ, ಆದರೆ ರೈತರು ಕೆಲಸ ಬೇಡವಂತೆ. ಇದೊಂದು ದುರಂತ ಈ ದೇಶದಲ್ಲಿ. ಉದಾಹರಣೆಗೆ ನೋಡಿ, ಕಾರ್ ತಗೊಳ್ಳಿ, ಅಲ್ಲೇ ಸ್ಥಳದಲ್ಲಿ ಕಾರ್ ಕೊಡ್ತೀನಿ ಅಂತ ಮೇಳ ಮಾಡ್ತಾರೆ ಅವರು. ಯಾಕೆ ಬ್ಯಾಂಕ್ಗಳು 1,000 ಎಮ್ಮೆ, 5,000 ಹಸ, 10,000 ಕುರಿ ಮಾಡಿ ಬನ್ನಿ, ಇಲ್ಲೇ ಸ್ಥಳದಲ್ಲಿ 50 ಕುರಿಯನ್ನು ಕೊಡಲಾಗುತ್ತೆ, 70 ಎಮ್ಮೆಯನ್ನು ಕೊಡಲಾಗುತ್ತೆ, ಈ ಮೇಳ ಯಾಕೆ ಮಾಡೋಕ್ಕಿಲ್ಲ? ಕಾರ್ ತಗೊಂಡೋಗಿ ಏನು ಕರಿಯೋ ಕಾರ್ನಲ್ಲಿ ನಾವು? ಯಾವ ಥರದ ಮೇಳ ಆಗಬೇಕಾಗಿತ್ತು ಈ ದೇಶದಲ್ಲಿ? 75% ರೈತರಿಗೆ ಸಂಬಂಧಪಟ್ಟ ಮೇಳ ಆಗಬೇಕಾ? ಒಂದು ಸರ್ಕಾರಕ್ಕೆ ಜವಾಬ್ದಾರಿ ಇದ್ದರೆ ಕೃಷಿಗೆ ಭೂಮಿ ರಿಸರ್ವ್ ಮಾಡಬೇಕು, ಕೈಗಾರಿಕೆಗೆಲ್ಲ ರಿಸರ್ವ್ ಮಾಡೋದು. ಒಂದು ಕಡೆ ನಗರೀಕರಣ, ಇನ್ನೊಂದು ಕಡೆ ವ್ಯವಸಾಯ ಕ್ಷೇತ್ರವನ್ನು ಕೈಬಿಟ್ಟು ವಯಸ್ಸಾದ ವೃದ್ಧರು ಮಾತ್ರ ಹಳ್ಳಿಲಿ ಉಳಿತಕ್ಕಂಥ ಪರಿಸ್ಥಿತಿ ಬರ್ತಿದೆ. ಮತ್ತು ಗ್ಲೋಬಲ್ ಇನ್ವೆಸ್ಟರ್ನ ಇನ್ವೈಟ್ ಮಾಡ್ತಿರೋದು. ಬ್ರಿಟಿಷ್ನವ್ರು ಹಿಂಗೆ ಬಂದದ್ದು, ಬ್ರಿಟಿಷ್ನವ್ರು ಬಂದದ್ದು ಉದ್ದೇಶ ಏನು? ನಿಮ್ಮ ದೇಶ ಉದ್ಧಾರ ಮಾಡ್ತೀವಿ, ರಾಜ್ಯ ಉದ್ಧಾರ ಮಾಡ್ತೀವಿ ಅಂತ ಹೇಳಲಿಕ್ಕೆಲ್ಲ ಬಂದದ್ದು ಅವರು. ತಮ್ಮ ವ್ಯಾಪಾರವನ್ನು ಮಾಡಿ ಈ ರಾಷ್ಟ್ರದ ಸಂಪತ್ತನ್ನು ಒತ್ಕೊಂಡು ಹೋಗ್ತಕ್ಕಂಥ ಉದ್ದೇಶಕ್ಕೋಸ್ಕರ ಬ್ರಿಟಿಷ್ನವ್ರು ಬಂದರು. ಸೇಮ್ ಅವರು ಆಗ ಬಂದಂಥ ಪದ್ಧತಿ ಬೇರೆ, ಈಗ ಬಂದಿರೋಂಥ ಪದ್ಧತಿ ಬೇರೆ. ಆಗ ಹಡಗಿನಿಂದ ಬರಬೇಕಾಗಿತ್ತು, ಈಗ ಅದಕ್ಕಿಂತ 10 ಪಟ್ಟು ಜಲ್ದಿ ಬರ್ಬೋದು. ರೈತ ಸಂಘ ಸಾಮಾನ್ಯವಾದ ವಿಷಯ ಅಲ್ಲ. ಜಗತ್ತಿನ ಯಾರಿಗೂ ಶೋಷಣೆ ಆಗಬಾರ್ದು. ನಮ್ಮ ದೇಶದ ಸಂಸ್ಕೃತಿ ಮತ್ತು ಆಹಾರ ಭದ್ರತೆ ಮತ್ತು ಕೈಗಾರಿಕಾ ಭದ್ರತೆ, ಉದ್ಯೋಗ ಭದ್ರತೆ, ಜೀವನ ಭದ್ರತೆ ಎಲ್ಲವೂ ಉಳಿಸ್ಕೊಳ್ಳೋಕ್ಕೋಸ್ಕರನೇ ರೈತ ಸಂಘ ಹೋರಾಟ ಮಾಡ್ತಿದೆ. ಆದರೆ ಇವತ್ತಿನ ಸರ್ಕಾರಗಳು ನಮ್ಮ ಹೋರಾಟವನ್ನು ಗಂಭೀರವಾಗಿ ಪರಿಗಣಿಸ್ತಾರೆ. ನಮ್ಮ ಬದುಕು ದುಡಿಯುವ ಕ್ಷೇತ್ರವನ್ನು ರಕ್ಷಣೆ ಮಾಡಿ, ಬರೀ ರೈತರೇ ಅಲ್ಲ, ಎಲ್ಲ ಊಟ ಮಾಡೋ ಜೀವಿಗಳನ್ನ ರಕ್ಷಣೆ ಮಾಡಿ. ಯಾರ್ಯಾರು ಊಟ ಮಾಡ್ತೀರಿ ಅವರೆಲ್ಲರೂ ರೈತರು ಅಭಿಮಾನಿ ಸಂಘ ಕಟ್ಕೋಬೇಕು. ಯಾವುದೋ ಸಿನಿಮಾದವ್ರ ಸಂಘ ಕಟ್ಕೋತಿದ್ದೀರಾ? ಆಶ್ಚರ್ಯ, ಯಾವ ಸಿನಿಮಾದವರು ನಿಮ್ಗೆ ಊಟ ಕೊಡ್ತಾ ಇಲ್ಲ. ನೀವು ನಿಜವಾಗಲೂ ಸಂಘ ಕಟ್ಟಬೇಕು ಅಂತ ಆಸೆ ಇದ್ದರೆ ರೈತರ ಅಭಿಮಾನಿ ಸಂಘವನ್ನು ಯಾರ್ಯಾರು ಊಟ ಮಾಡ್ತೀರಿ ನೀವು ಕಟ್ಕೊಂಡ್ರೆ, ನೀವು ಉಳಿತೀರಿ, ರೈತರು ಉಳಿತಾರೆ.